ಮುಂಬೈನ ಬಾಂದ್ರಾದಲ್ಲಿರುವ ಈಗ ಅನನ್ಯ ಅವರ ಅನನ್ಯ ಪಾಂಡೆ ಅವ್ರ ಮನೆ ಮೇಲೂ ಕೂಡ ಎನ್ ಸಿ ಬಿ ರೈಡ್ ಆಗಿದೆ ಇನ್ನೊಂದು ಮುಂಬೈನಲ್ಲಿರೋ ಶಾರುಖ್ ಖಾನ್ ಮನೆಗೆ ಎನ್ ಸಿ ಬಿ ರೈಡ್ ಆಗಿದೆ ಬೆಳಗ್ಗೆ ತಾನೇ ಮಗನನ್ನ ಭೇಟಿಯಾಗಿ ಬಂದಿದ್ರು ಶಾರುಖ್ ಖಾನ್ ಇದೀಗ ಆರ್ಥರ್ ರೋಡ್ ಜೈಲಲ್ಲಿರುವ ಆರ್ಯನ್ ಖಾನ್ ಅನ್ನ ಶಾರುಖ್ ಖಾನ್ ಭೇಟಿಯಾಗಿ ಬಂದಿದ್ರು ಇನ್ನು ನಟಿ ಅನನ್ಯ ಪಾಂಡೆ ನಿವಾಸದ ಮೇಲೂ ಕೂಡ ಎನ್ ಸಿ ಬಿ ರೈಡ್ ಆಗಿದೆ ಮಧ್ಯಾಹ್ನ ವಿಚಾರಣೆಗೆ ಬನ್ನಿ ಅಂತ ಎನ್ ಸಿ ಬಿ ಅವರಿಗೆ ಸಮನ್ಸ್ ಕೂಡ ಕೊಟ್ಟಿದೆ ಅನನ್ಯ ಪಾಂಡೆ ಅವರಿಗೆ ಮಗದೊಂದು ಕಡೆ ಶಾರುಖ್ ಮನೆಗೆ ಶಾರುಖ್ ಖಾನ್ ಅವರ ಮನೆಗೆ ಮುಂಬೈಲಿರೋ ಮನೆಗೆ ಎನ್ ಸಿ ಬಿ ರೈಡ್ ಆಗಿದೆ ಪದೇ ಪದೇ ಒಂದ್ ಕಡೆ ಬೇಲ್ ರಿಜೆಕ್ಟ್ ಆಗ್ತದೆ ಮಗದೊಂದು ಕಡೆ ಇವತ್ತು ಎನ್ ಸಿ ಬಿ ರೈಡ್ ಆಗಿದೆ ನಿಜಕ್ಕೂ ಶಾಕ್ ಶಾರುಖ್ ಖಾನ್ ಅವ್ರಿಗೆ ಶಾರುಖ್ ಖಾನ್ ಮನೆ ಮೇಲೆ ಈಗ ಎನ್ ಸಿ ಬಿ ರೈಡ್ ಆಗಿದೆ ಅನನ್ಯಾ ಪಾಂಡೆ ಅವ್ರ ಮನೆ ಮೇಲೂ ಕೂಡ ಈಗ ರೈಡ್ ಆಗಿದೆ ಮುಂಬೈಯಲ್ಲಿರುವಂತಹ ಮುಂಬೈ ನಿವಾಸದ ಮೇಲೆ ಶಾರುಖ್ ಖಾನ್ ಅವರ ಮುಂಬೈ ನಿವಾಸದ ಮೇಲೂ ಕೂಡ ಈಗ ಎನ್ ಸಿ ಬಿ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಎನ್ ಸಿ ಬಿ ಇದೀಗ ತಮ್ಮ ಆರ್ಯನ್ ಖಾನ್ ಶಾರುಖ್ ಅವರ ಪುತ್ರ ಹಿರಿಯ ಪುತ್ರ ಆರ್ಯನ್ ಖಾನ್ ಏನು ಈ ಒಂದು ವಿಚಾರದಲ್ಲಿ ಈಗ ಕಸ್ಟಡಿಯಲ್ಲಿದ್ದಾರೆ ಇದರ ಬೆನ್ನಲ್ಲೇ ಎನ್ ಸಿ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ ಶಾರುಖ್ ಅವರ ನಿವಾಸದ ಮೇಲೆ ಮುಂಬೈಲಿರುವಂತಹ ನಿವಾಸದ ಮೇಲೆ ಅದರ ಜೊತೆ ಜೊತೆಗೆ ಅನನ್ಯಾ ಪಾಂಡೆ ನಿವಾಸದ ಮೇಲೆ ಕೂಡ ದಾಳಿ ಮಾಡಿದ್ದಾರೆ ಸದ್ಯ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಎನ್ ಸಿ ಬಿ ಅಧಿಕಾರಿಗಳು ಅನನ್ಯ ಪಾಂಡೆ ನಿವಾಸದ ಮೇಲೆ ಕೂಡ ದಾಳಿ ಮಾಡಿದ್ದಾರೆ ಈಗ ಅವರಿಗೆ ಸಮನ್ಸ್ ಕೊಟ್ಟಿದ್ದಾರೆ ಬನ್ನಿ ವಿಚಾರಣೆಗೆ ವಿಚಾರಣೆ ಇದೆ ಸ್ವಲ್ಪ ಮಧ್ಯಾಹ್ನ ಮೇಲೆ ಬನ್ನಿ ಅಂತ ಕೂಡ ಕರೆದಿದ್ದಾರೆ ಇನ್ನು ಶಾರುಖ್ ಖಾನ್ ಅವರು ಬೆಳಗ್ಗೆ ಅಷ್ಟೇ ಮಗನನ್ನ ಭೇಟಿಯಾಗಿ ಬಂದಿದ್ರು ಅರ್ಥರ್ ಆರ್ಥರ್ ರೋಡ್ ಜೈಲಲ್ಲಿ ಮಗನನ್ನ ಶಾರುಖ್ ಖಾನ್ ಭೇಟಿಯಾಗಿ ಬಂದಿದ್ರು ಇದೀಗ ಬೆನ್ನಲ್ಲೇ ಎನ್ ಸಿ ಬಿ ಅಧಿಕಾರಿಗಳು ಶಾರುಖ್ ಅವರ ನಿವಾಸದ ಮೇಲೆ ಮುಂಬೈಲಿರುವಂತಹ ನಿವಾಸದ ಮೇಲೆ ರೈಡ್ ಮಾಡಿದ್ದಾರೆ ಮಗದೊಂದು ಕಡೆ ಅನನ್ಯ ಪಾಂಡೆ ಬಾಲಿವುಡ್ ನಾಯಕಿ ಅನನ್ಯ ನಟಿ ಅನನ್ಯಾ ಪಾಂಡೆ ಅವರ ನಿವಾಸದ ಮೇಲೂ ಕೂಡ ಈಗ ಎನ್ ಸಿ ಬಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅವ್ರಿಗೂ ಸಮನ್ಸ್ ಕೂಡ ಕೊಟ್ಟಿದ್ದಾರೆ ಮಧ್ಯಾಹ್ನ ಉಚಾರಣೆಗೆ ಬನ್ನಿ ಅಂತ ಅದೇನಾಗುತ್ತೆ ನೋಡಬೇಕು ಮಧ್ಯಾಹ್ನದ ನಂತರ ಅವರು ವಿಚಾರಣೆಗೆ ಹೋದ ಹೋಗ್ತಾರಾ ಅಥವಾ ಹೋದ ನಂತರ ಏನಾಗುತ್ತೆ ಅನ್ನುವಂಥದ್ದನ್ನ ಮಗದೊಂದು ಕಡೆ ಶಾರುಖ್ ಅವರ ಮನೆ ಮೇಲೂ ಕೂಡ ಎನ್ ಸಿ ಬಿ ರೈಡ್ ಆಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ ಶಬೀರ್ ಏಕಾಏಕಿ ಎನ್ ಸಿ ಬಿ ರೈಡ್ ಪದೇ ಪದೇ ಒಂದು ಕಡೆ ಮಗನ ವಿಚಾರದಲ್ಲಿ ಬೇಲ್ ರಿಜೆಕ್ಟ್ ಆಗ್ತದೆ ಮಗದೊಂದು ಕಡೆ ಎನ್ ಸಿ ಬಿ ಎನ್ ಸಿ ಬಿ ರೈಡ್ ಆಗಿದೆ ಅದಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆ ಅಂತ ಅನ್ಕೊಳ್ಬೋದಾ ವಿದ್ಯೆ ನೇರವಾದಂತಹ ಸಂಬಂಧ ಇರುವಂತಹ ಸಾಧ್ಯತೆಗಳು ಬಹಳಷ್ಟು ದಟ್ಟವಾಗಿ ಕಾಣಿಸ್ಕೊಳ್ತಾ ಇದೆ ನಿನ್ನೆಷ್ಟೇ ಆರ್ಯನ್ ಖಾನ್ ಅವರ ಜಾಮೀನು ಅರ್ಜಿ ತಿರಸ್ಕೃತಗೊಂಡಿತ್ತು ಇದಾದ ಬಳಿಕ ಎನ್ ಸಿ ಬಿ ಈಗ ಮತ್ತಷ್ಟು ವಿಚಾರಣೆಯನ್ನ ಚುರುಕುಗೊಳಿಸಿರುವಂತದ್ದು ಯಾಕಂದ್ರೆ ಎನ್ ಸಿ ಬಿ ಮತ್ತಷ್ಟು ದಾಖಲೆಗಳನ್ನ ಕಲೆ ಹಾಕಬೇಕಾಗಿದೆ ಈಗಾಗಲೇ ಆರ್ಯನ್ ಖಾನ್ ಮೇಲೆ ಸಾಕಷ್ಟು ಆರೋಪಗಳನ್ನ ಮಾಡಿದೆ ಒಂದು ಇಂಟರ್ನ್ಯಾಷನಲ್ ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇದ್ರು ಜೊತೆಗೆ ಮೂರು ವರ್ಷದಿಂದ ನಿರಂತರವಾಗಿ ಡ್ರಗ್ಸ್ ಅನ್ನ ಸೇವನೆ ಮಾಡ್ತಾ ಇದ್ರು ಆರ್ಯನ್ ಖಾನ್ ಅನ್ನೋ ಒಂದು ಆರೋಪವನ್ನ ಈಗಾಗಲೇ ಎನ್ ಸಿ ಬಿ ಅಧಿಕಾರಿಗಳು ಮಾಡಿದ್ದಾರೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಪೂರ್ಣ ಸಾಕ್ಷ್ಯಗಳನ್ನು ಕೂಡ ಈಗಾಗಲೇ ಎನ್ ಸಿ ಬಿ ಒದಗಿಸಿರುವಂತದ್ದು ಇದೇ ಆಧಾರದ ಮೇಲೆ ಈಗ ಎನ್ ಸಿ ಬಿ ಅಧಿಕಾರಿಗಳು ದಾಳಿಯನ್ನ ಮುಂದುವರಿಸಿರುವಂತ ಮುಂಬೈನಲ್ಲಿರುವಂತಹ ಶಾರುಖ್ ಖಾನ್ ನಿವಾಸ ಮನ್ನತ್ ಏನಿದೆ ದಾಳಿಯಾಗಿದೆ ಈಗ ಸಿಕ್ತಿರುವಂತಹ ಮಾಹಿತಿಗಳ ಪ್ರಕಾರ ಶಾರುಖ್ ಖಾನ್ ನಿವಾಸದಲ್ಲಿರುವಂತಹ ಆರ್ಯನ್ ಖಾನ್ ರೂಮ್ ಅನ್ನ ಈಗ ಎನ್ ಸಿ ಬಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಅಂದ್ರೆ ಈ ಇಡೀ ಡ್ರಗ್ಸ್ ಜಾಲ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಸಾಕ್ಷ್ಯಾಧಾರಗಳು ಆರ್ಯನ್ ಖಾನ್ ರೂಮಲ್ಲಿ ಏನಾದರೂ ಸಿಗ್ತಾವ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಎನ್ ಸಿ ಬಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂತದ್ದು ಮತ್ತೆ ಶೋಧನೆಯನ್ನ ಕೂಡ ಮಾಡ್ತಾ ಇದ್ದಾರೆ ತೀವ್ರ ಹುಡುಕಾಟವನ್ನು ಕೂಡ ನಡೆಸಿದ್ದಾರೆ ಇಡೀ ಡ್ರಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕ್ಲೂಗಳು ಸಿಗಬಹುದಾ ಈ ಒಂದು ಮನೆಯಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆಯನ್ನು ಎನ್ ಸಿ ಬಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಇದ್ರ ಜೊತೆಗೆ ಅನನ್ಯ ಪಾಂಡೆ ನಿವಾಸದ ಮೇಲೂ ಕೂಡ ಈಗ ದಾಳಿ ನಡೆದಿರುವಂಥದ್ದು ಇದಕ್ಕೆ ಕಾರಣ ಏನು ಅಂದರೆ ಆರ್ಯನ್ ಖಾನ್ ಮತ್ತೆ ಅನನ್ಯ ಪಾಂಡೆ ನಡುವೆ ವಾಟ್ಸಪ್ ಸಂಭಾಷಣೆ ನಡೆದಿದೆ ವಾಟ್ಸಪ್ ಚಾಟ್ನಲ್ಲಿ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾಟಿಂಗ್ ನಡೆದಿದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು ಇದನ್ನೇ ಆಧಾರವಾಗಿ ಇಟ್ಕೊಂಡು ಈಗ ಅನನ್ಯ ಪಾಂಡೆ ನಿವಾಸದ ಮೇಲೆ ಕೂಡ ದಾಳಿಯನ್ನು ನಡೆಸಿ ಯಾವುದಾದ್ರೂ ಕ್ಲೂಗಳು ಸಿಗುತ್ತಾ ಸಾಕ್ಷ್ಯಗಳು ಸಿಗುತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎನ್ ಸಿ ಬಿ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಿದ್ದಾರೆ ಇದರ ಜೊತೆಗೆ ಈ ಒಂದು ಆರ್ಯನ್ ಖಾನ್ ಜೊತೆಗಿನ ಸಂಭಾಷಣೆ ಏನಿದೆ ವಾಟ್ಸಪ್ ಚಾಟಿಂಗ್ ಏನಿದೆ ಇದನ್ನು ಆಧರಿಸಿ ಈಗ ಎನ್ ಸಿ ಬಿ ವಿಚಾರ ಕೂಡ ಮಧ್ಯಾಹ್ನದ ಬಳಿಕ ವಿಚಾರಣೆಗೆ ಹಾಜರಾಗಬೇಕು ಎನ್ ಸಿ ಬಿ ಕಚೇರಿಗೆ ಜಾರಿ ಮಾಡಲಾಗಿದೆ ಹಾಗಾಗಿ ಇಡೀ ಪ್ರಕರಣ ಏನಿದೆ ಇದು ಮತ್ತೊಂದು ಘಟ್ಟದಲ್ಲಿ ಮಹತ್ವದ ತಿರುವನ್ನು ಪಡೆದುಕೊಳ್ಳುವಂತ ಎಲ್ಲಾ ಸಾಧ್ಯತೆಗಳು ಈಗ ಸದ್ಯಕ್ಕೆ ಕಂಡು ಬರ್ತಾ ಇದೆ ವಿದ್ಯಾ ಹಾಗಾದ್ರೆ ಅನನ್ಯ ಪಾಂಡೆ ಅವರಿಗೆ ಈ ಒಂದು ಕಾನ್ವರ್ಸೇಷನ್ ಏನಿದೆ ಆರ್ಯನ್ ಖಾನ್ ಮತ್ತು ಅನನ್ಯ ಪಾಂಡೆ ನಡುವಿನ ಕಾನ್ವರ್ಸೇಷನ್ ಎನ್ ಸಿ ಬಿ ವಿಚಾರದಲ್ಲಿ ಏನಾದರೂ ಕುತ್ತು ತರಬಹುದು ಅಂತ ಹೇಳ್ಬೋದಾ ಹಾಗಾದ್ರೆ ನೋಡಿ ಇಡೀ ಪ್ರಕರಣವನ್ನು ನಾವು ಗಮನಿಸಿದಂತ ಸಂದರ್ಭದಲ್ಲಿ ಎಲ್ಲೂ ಕೂಡ ದೊಡ್ಡ ಪ್ರಮಾಣದ ಸಾಕ್ಷ್ಯಾಧಾರಗಳು ಆರ್ಯನ್ ಖಾನ್ ಪರವಾಗಿ ಇಲ್ಲ ಅಂದ್ರೆ ವಿರುದ್ಧವಾಗಿ ಇಲ್ಲ ಆರ್ಯನ್ ಖಾನ್ ದಾಳಿ ನಡೆದಂತ ಸಂದರ್ಭದಲ್ಲಿ ಡ್ರಗ್ಸ್ ಅನ್ನ ಸೇವನೆ ಮಾಡಿರಲಿಲ್ಲ ಮತ್ತೆ ಅವ್ರ ಬಳಿ ಯಾವುದೇ ರೀತಿಯಾದಂತಹ ಡ್ರಗ್ಸ್ ಇರಲಿಲ್ಲ ಜೊತೆಗೆ ಹಣ ಕೂಡ ಅವರ ಬಳಿ ಇರಲಿಲ್ಲ ಹೀಗಾಗಿ ಅವರು ಡ್ರಗ್ಸ್ ಜಾಲದಲ್ಲಿ ಅಹ್ ಸಿಲುಕೊಂಡಿದ್ದಾರೆ ಅಥವಾ ಈ ಪ್ರಕರಣದಲ್ಲಿ ಅವರು ಭಾಗಿ ಅಂತ ಸಾಬೀತು ಮಾಡಲಿಕ್ಕೆ ಎನ್ ಸಿ ಬಿ ಪಡೆ ಎನ್ ಸಿ ಬಿ ಅಧಿಕಾರಿಗಳ ಪ ಕಡೆಗಿರುವಂತಹ ಏಕೈಕ ಸಾಕ್ಷಿ ಅಂದ್ರೆ ಅದು ವಾಟ್ಸಪ್ ಚಾಟಿಂಗು ಈ ದಾಳಿ ನಡೆದ ಸಂದರ್ಭದಲ್ಲಿ ಆರ್ಯನ್ ಖಾನ್ ಅವರ ಮೊಬೈಲ್ ವಶಕ್ಕೆ ಪಡ್ಕೊಂಡು ಅವರ ಇಡೀ ವಾಟ್ಸಪ್ ಚಾಟಿಂಗ್ ಅನ್ನ ಪರಿಶೀಲನೆಯನ್ನು ಮಾಡಲಾಗಿತ್ತು ಈ ಪರಿಶೀಲನೆ ಸಂದರ್ಭದಲ್ಲಿ ಇವರು ಬೇರೆ ಬೇರೆ ಅಂತಾರಾಷ್ಟ್ರೀಯ ಡ್ರಗ್ ಪೆಡ್ಲರ್ ಗಳ ಜೊತೆಗೆ ಸಂಭಾಷಣೆ ನಡೆಸಿದಂತ ಚಾಟಿಂಗ್ ಸಿಕ್ಕಿದೆ ಜೊತೆಗೆ ಮುಂಬೈನ ಅಂದ್ರೆ ಕೆಲವು ಬಾಲಿವುಡ್ ನ ಪ್ರಮುಖ ನಟ ನಟಿಯರ ಜೊತೆಗೂ ಕೂಡ ಸಂಪರ್ಕದಲ್ಲಿರುವಂತಹ ಮಾಹಿತಿ ಕೂಡ ಲಭ್ಯ ಆಗಿತ್ತು ಇದೇ ಸಾಕ್ಷ್ಯಾಧಾರಗಳನ್ನ ಹಿಂದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮತ್ತೆ ಸೆಷನ್ಸ್ ನ್ಯಾಯಾಲಯದ ಮುಂದೆ ಕೂಡ ಇಡುವಂತ ಪ್ರಯತ್ನವನ್ನ ಎನ್ ಸಿ ಬಿ ಅಧಿಕಾರಿಗಳು ಮಾಡಿದ್ರು ಇಡೀ ಓವರ್ ಪ್ರಕರಣ ಏನಿದೆ ಈ ಇಡೀ ಪ್ರಕರಣದಲ್ಲಿ ಆರ್ಯನ್ ಖಾನ್ ಭಾಗಿಯಾಗಿದ್ದಾನೆ ಈ ಒಂದು ಪ್ರಕರಣದಲ್ಲಿ ಅವರು ಪಾಲುದಾರರು ಅನ್ನೋದಕ್ಕೆ ಚಾಟ್ಗಳು ಕೂಡ ಮಂಡಿಸಿತ್ತು ಇದೇ ಸಾಕ್ಷಿಯನ್ನ ಆಧಾರವಾಗಿ ಇಟ್ಟುಕೊಂಡು ಈಗ ಮುಂದಿನ ದಾಳಿಗಳನ್ನ ಕೂಡ ನಡೆಸಿದ್ದಾರೆ ಅನನ್ಯ ಪಾಂಡೆ ನಿವಾಸದ ಮೇಲೂ ಕೂಡ ದಾಳಿ ನಡೆದಿದೆ ಇವರ ವಿಚಾರಣೆ ಬಳಿಕ ಮತ್ತಷ್ಟು ಕುತೂಹಲಕಾರಿ ಅಂಶಗಳು ಏನಾದ್ರೂ ಹೊರಗಡೆ ಬರುತ್ತದನ್ನು ಕೂಡ ನೋಡಬೇಕು ಜೊತೆಗೆ ಅನನ್ಯ ಪಾಂಡೆ ಅಹ್ ಏನು ವಿಚಾರಣೆ ಏನಿದೆ ಇದು ಕೇವಲ ವಿಚಾರಣೆಗೆ ಸೀಮಿತ ಆಗುತ್ತಾ ಅಥವಾ ಅವರನ್ನು ಕೂಡ ಬಂಧಿಸ್ತಾರ ಅನ್ನುವಂಥದ್ದು ಕೂಡ ಈಗ ಕುತೂಹಲಕಾರಿ ಅಂಶ ವಿದ್ಯಾ ಓಕೆ ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗೆ